ಜಮಖಂಡಿ ತಾಲೂಕಿಗೆ 24 ಗಂಟೆ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಉಪವಿಭಾಗ ಆಸ್ಪತ್ರೆಗೆ ಇನ್ನೊಂದು ಆಂಬ್ಯುಲೆನ್ಸ್ ಅನ್ನು ನೀಡಲಾಗಿದ್ದು ಅದು ಇಂದಿನಿಂದಲೇ ಕಾರ್ಯಾರಂಭಗೊಳ್ಳಲಿದೆ ಎಂದು ಶಾಸಕ ಅನನ್ಯಂಗೌಡ ತಿಳಿಸಿದರು. ನಗರದ ಉಪವಿಭಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂತನ ಆಂಬ್ಯುಲೆನ್ಸ್ ಅನ್ನು ಲೋಕಾರ್ಪಣೆಗೊಳಿಸಿದ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನ ಯಾವುದೇ ಭಾಗದಿಂದ ರೋಗಿಗಳು ತಮ್ಮ ಆರೋಗ್ಯ ತಪಾಸಣೆಗೊಳಿಸಲು ಬಂದರೆ ಅಂತಹವರಿಗೆ ಈ ಆಸ್ಪತ್ರೆಯಲ್ಲಿ ಎಲ್ಲಾ ಸೌಲಭ್ಯ ಸಿಗುವಂತೆ ಮಾಡಲಾಗಿದ್ದು ರಕ್ತ ಭಂಡಾರ, ಡಯಾಲಿಸಿಸ್ ಮತ್ತು ಇಂದು ಹೊಸದಾಗಿ ಚಾಲನೆ ನೀಡಿದ ನವಜಾತ ಶಿಶುವೀಕರಣ ಘಟಕ ಕೂಡ ನಾಗರಿಕರಿಗೆ ಅನುಕೂಲವಾಗಲಿದ್ದು ಮಗುವಿಗೆ ನಂಜು, ಕಾಮಲೆ ಇರುವ ಶಿಶುವಿಗೆ ಚಿಕಿತ್ಸೆ ಇನ್ನು ಮುಂದೆ ಸಿಗಲಿದೆ ಎಂದರು. ಸುಸಜ್ಜಿತವಾದ ಆಪರೇಟ್ ಮಾಡುವಂತಹ ಬಿಪಿಇಸಿಜಿ, ಸ್ತ್ರೀರೋಗಕ್ಕೆ ಸಂಬಂಧಪಟ್ಟ ಎಲ್ಲ ಉಪಕರಣಗಳು ಇರುವಂತಹ 3 ಆಂಬ್ಯುಲೆನ್ಸ್ಗಳನ್ನು ವ್ಯವಸ್ಥೆ ಮಾಡಿದೆ. ಇನ್ನು ಈ ಕ್ಷೇತ್ರದ ಜನತೆಗೆ ಹೆಚ್ಚಿನ ಅನುಕೂಲವಾಗಲಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕರು ತಿಳಿಸಿದರು. ಈಗಾಗಲೇ ಬಾಗಲಕೋಟೆಯಲ್ಲಿ ಪ್ರತಿ ನಿಮಿಷಕ್ಕೆ 1000 ಲೀಟರ್ ಆಕ್ಸಿಜನ್ ತಯಾರಿಸಲು ಪ್ಲಾಂಟೇಷನ್ ಇದೆ. ಇದನ್ನು ಹೊರತುಪಡಿಸಿದರೆ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ನಿಮಿಷಕ್ಕೆ 500 ಲೀಟರ್ ಆಕ್ಸಿಜನ್ ಪ್ಲಾಂಟೇಷನ್ ಸಿದ್ಧವಾಗಿದೆ. ಕೊರೋನಾ 3ನೇ ಅಲೆ ಅಬ್ಬರಿಸುತ್ತಿದ್ದು ಅದನ್ನು ತಡೆಗಟ್ಟಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ರಕ್ತ ಭಂಡಾರವನ್ನು ಮತ್ತೆ ಪ್ರಾರಂಭಿಸಿದೆ. ಸಾರ್ವಜನಿಕರಿಗೆ ರಕ್ತ ಸಿಗುವ ಹಾಗೆ ವ್ಯವಸ್ಥೆ ಮಾಡಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್, ICU ಹೀಗೆ ಎಲ್ಲಾ ರೀತಿಯ ಸೌಲಭ್ಯಗಳಿವೆ. ವೈದ್ಯರು ಮತ್ತು ನರ್ಸ್ಗಳು ಸೇರಿ ಸಾರ್ವಜನಿಕರಿಗೆ ಉತ್ತಮ ಚಿಕಿತ್ಸೆ ನೀಡಿ ಶ್ರೇಷ್ಠ ಗುಣಮಟ್ಟದ ಆಸ್ಪತ್ರೆಯನ್ನಾಗಿಸಬೇಕೆಂದು ಹೇಳಿದರು. ಇನ್ನು 4-5 ತಿಂಗಳಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿದ್ಧಗೊಂಡು ಉದ್ಘಾಟನೆಗೊಳ್ಳಲಿದೆ. ಇದರಿಂದ ಈ ಭಾಗದ ಜನತೆಗೆ ಎಲ್ಲಾ ತರಹದ ಸೌಲಭ್ಯಗಳು ದೊರೆತಂತಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಸಿದ್ದು ಮೀರಿ, ದಾನೇಶ್ ಘಟಾಗೆ, ಪ್ರವೀಣ್ ನಾವಂದರ್, ದಿಲಾವರ್ ಶಿರೋಳ್, ರಾಜು ಕಡಕೋಳ್, ರೋಹಿತ್ ಸೂರ್ಯವಂತಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಗೈಬೂ ಸಾಬ್ ಗಲಗಲಿ, ಡಾಕ್ಟರ್ TM ವೆಂಕಟರಾಜು, ಡಾಕ್ಟರ್ SG ಜಮಖಂಡಿ, ಡಾಕ್ಟರ್ ಮುದ್ದಿಗೌಡ, ವಿರೂಪಾಕ್ಷವಿ, ಪ್ರಯೋಗಾಲಯ ತಂತ್ರ ಮೋಹನ್ ಇಂಗಳೆ ಹಾಗೂ ಇತರರು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಇದ್ದರು. ವರದಿ ಬಸವರಾಜ್ ಬಡಿಗೇರ್, BMDTV ಬಾಗಲಕೋಟೆ.